ಆನೇಕಲ್ ತಾಲೂಕಿನ ಯಮರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಟಿಸಿಹಳ್ಳಿ ಗ್ರಾಮದಲ್ಲಿರುವ ಓಂ ಶ್ರೀ ನಾಗದೇವತಾ ಪಡವಟ್ಟಮ್ಮ ದೇವಿಯ ದೇವಾಲಯದ 7ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಭಕ್ತರ ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ನೆರವೇರಿತು. ಇನ್ನು ಓಂ ಶ್ರೀ ನಾಗದೇವತಮ್ಮ ಪಡವಟ್ಟಮ್ಮ ದೇವಿಯ ದೇವಾಲಯದ 7ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ದೇವಿಗೆ ವಿಶೇಷ ಅಲಂಕಾರ ಸೇರಿದಂತೆ ವಿವಿಧ ಹೋಮ ಮತ್ತು ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಸುಶೀಲಮ್ಮರವರು ಮಾತನಾಡಿ, ಮಹಾಮಾರಿ ಕೊರೋನಾದಿಂದ ದೇಶದ ಜನತೆಗೆ ಮುಕ್ತಿ ಸಿಗಲಿ, ಭಗವಂತ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕಲ್ಪಿಸಲಿ ಎಂದು ಶುಭ ಹಾರೈಸಿದರು. ಬಾಳಕಾಯೋ ಮುತ್ತೈದೆ
ಬನ 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 ಶಂಕರಿ ಅಮ್ಮ 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 ಎಲ್ಲಮ್ಮ ಎಲ್ಲಮ್ಮ ದಿವಸ ನಮ್ಮ ಆನೇಕಲ್ ತಾಲೂಕಿನ ತಿಗಳು ಚೂಡದೇನಹಳ್ಳಿಯಲ್ಲಿ ನಾಗದೇವತಾ ಪಡವಟ್ಟಮ್ಮ ದೇವಿಯ ವಾರ್ಷಿಕೋತ್ಸವವನ್ನು 7ನೇ ವರ್ಷದ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು, ಊರಿನ ನಮ್ಮ ತಿಗಳ ಚೂಡದೇನಹಳ್ಳಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಇಲ್ಲಿ ನಾಗದೇವತಾ ಪಡವಟ್ಟಮ್ಮನ ವಾರ್ಷಿಕೋತ್ಸವವನ್ನು ತುಂಬ ವೈಭವದಿಂದ ನಡೆಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ, ತಿಗಳು ಚೌಡದಹಳ್ಳಿ ಗ್ರಾಮಸ್ಥರಿಗೂ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಕೇಳ್ಕೊತ, ಏನು ಈ ಪಟೇಲ್ ರಾಮಯ್ಯನ ಅವರ ಕುಟುಂಬದಿಂದ ಇವತ್ತು ದೇವಸ್ಥಾನ 7ನೇ ವರ್ಷದಿಂದ ನಮ್ಮ ತಂದೆ ಕಾಲದಿಂದ ಇಲ್ಲಿ ಪ್ರತಿಷ್ಠಾಪನೆ ಆಗಿತ್ತು. ಆದರೆ ಇವಾಗ ಎಲ್ಲರೂ ನಾವು ಅವ್ರ ಕುಟುಂಬದ ಮಕ್ಕಳೆಲ್ಲರೂ ಸೇರಿ ಮತ್ತು ಊರಿನವರೆಲ್ಲ ಸೇರಿ ಈ ದೇವಿನ ನಮ್ಮಿ ದೇವಿಗೆ ನಾವು ಸೇವೆ ಮಾಡಿಕೊಂಡು ಬರ್ತಾ ಇದ್ದೀವಿ. ದೇವರು ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಕೊಡಲಿ, ಎಲ್ಲ ಭಗವಂತನ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ನಾಗದೇವತೆ ಪಡವಟಮ್ಮನ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿ ಈಗ 7ನೇ ವರ್ಷದ ವಾರ್ಷಿಕೋತ್ಸವ ವಿಜೃಂಭಣೆಯಾಗಿ ಮಾಡಿದ್ದಾರೆ. ನಮ್ಮ ಗ್ರಾಮದ ಜನ, ನಮ್ಮ ಕುಟುಂಬಸ್ಥರು, ನಮ್ಮ ಪಟೇಲ್ ನಂಜಪ್ಪ, ಪಾಪಮ್ಮ, ಪಟೇಲ್ ರಾಮಯ್ಯ, ಕನಕಮ್ಮ ಅವರ ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಸೇರಿ, ಗ್ರಾಮದ ಗ್ರಾಮಸ್ಥರೆಲ್ಲರೂ ಸೇರಿ ತುಂಬ ವಿಶೇಷವಾಗಿ ದೇವಸ್ಥಾನದ ಪೂಜೆನ ಮಾಡಿಕೊಟ್ಟಿದ್ದಾರೆ. ದೇವಸ್ಥಾನದಲ್ಲಿ ಪೂಜೆನೂ ತುಂಬ ವಿಜೃಂಭಣೆಯಾಗಿ ಆಗಿದೆ. ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಂಥ ನಮ್ಮ ಗ್ರಾಮಸ್ಥರು ಮತ್ತು ನಮ್ಮ ಕುಟುಂಬಸ್ಥರು, ನಮ್ಮ ಪಟೇಲ್ ರಾಮಯ್ಯ ಮತ್ತು ಕನಕಮ್ಮನ ಕುಟುಂಬಸ್ಥರು, ಗ್ರಾಮಸ್ಥರಿಗೂ ಎಲ್ರಿಗೂ ನಮ್ಮ ದೇವಸ್ಥಾನದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ತಿಗಳ ಚೌಡದಹಳ್ಳಿ ಗ್ರಾಮದಲ್ಲಿ ನಾಗದೇವತ ಪಡವಟ್ಟಮ್ಮ ಅವರ 7ನೇ ವಾರ್ಷಿಕೋತ್ಸವ ನಡೆದಿದ್ದು, ಗ್ರಾಮಸ್ಥರು ಮತ್ತು ಭಕ್ತಾದಿಗಳೆಲ್ಲರೂ ಬಂದು ಪೂಜೆಯನ್ನು ತುಂಬ ಅದ್ದೂರಿಯಾಗಿ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಅಭಿನಂದನೆಗಳನ್ನು ಕೋರುತ್ತೇನೆ. ದೇವತ ಪಡವಟ್ಟಮ್ಮ ದೇವಸ್ಥಾನ ತಿಗಳು ಚೌಡದಹಳ್ಳಿ ಗ್ರಾಮದ ಗ್ರಾಮದೇವತೆ 7ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಈ ದಿನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ನಾಗದೇವತಾ ಪಡವತಮ್ಮನ ಕೃಪೆಗೆ ಪಾತ್ರರಾಗಲು ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ.